ಯಾವ ಸರ್ಕಾರ ಇದ್ರ ಅದೇನ್ ಸಂಬಂಧ ಇಲ್ಲ ಈ ಹೋರಾಟಕ್ಕೆ ಅಥವಾ ಸರ್ಕಾರಗಳಿಗೆ ಪಕ್ಷಗಳಿಗೆ ಸಂಬಂಧ ಇಲ್ಲ ನಾನು ಈಗಾಗಲೇ ಅಲ್ಲಿ ಕೂಡ ಹೇಳಿದೆ ಇವತ್ತು ನಾಟ್ ಓನ್ಲಿ ಪಂಚಮ ಸಾಲಿ ಹೋರಾಟ ಅಂತ ಅಲ್ಲ ಯಾವುದೋ ಸಾಮಾಜಿಕ ಅನ್ಯಾಯ ಆಗಿತಿ ಯಾವುದೋ ಸಾಮಾಜಿಕ ಮೀಸಲಾತಿ ಇಲ್ಲ ಇವತ್ತು ಅವರಿಗೆ ಕಷ್ಟ ಆಗುತ್ತೆ ಅನ್ನುವಂಥ ಟೈಮ್ನಲ್ಲಿ 100% ಒಬ್ಬ ನಾನು ರಾಜಕಾರಣಿಯಾಗಿ ಅದಕ್ಕೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಪಕ್ಷ ಈಕ್ಷ ನನಗೆ ಸಂಬಂಧ ಇಲ್ಲ ಈ ವಿಷಯದಲ್ಲಿ ಯಾಕಂದ್ರೆ ಪಕ್ಷ ಅಂದ್ರೆ ಬೇರೆ ಇವತ್ತು ಸಮಾಜಕ್ಕಾಗಿ ಒಂದು ನ್ಯಾಯ ಸಿಗುವಂಥ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆನೇ ಬೇರೆ ಯಾಕಂದ್ರೆ ಇವತ್ತು ಸಹಜವಾಗಿ ನಾವು ನೋಡುವಂಥ ಟೈಮಲ್ಲಿ 96-97 ಈಗ ಎಕ್ಸಾಂಪಲ್ ನಾವು ಒಬ್ಬ ಶಾಸಕ ನನ್ನ ಕ್ಷೇತ್ರದಲ್ಲಿ 96-97% ಆದರೂ ಕೂಡ ಒಂದು BCM ಹಾಸ್ಟೆಲ್ ಕೂಡ ಸಿಗತ್ತಿಲ್ಲ ಅಂತ ಎಷ್ಟು ನೋವು ಆಗಿರ್ಬೋದು ಅಂತ ಯಾಕಂದ್ರೆ ಕೂಲಿ ಕಾರ್ಮಿಕರಿರ್ತಾರೆ ಇವತ್ತು ಸಾಕಷ್ಟು ಈ ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರಿಲ್ಲ ಆಮೇಲೆ ಈ ಸಮಾಜ 100% 190% ಕ್ಕೂ ಮಿಕ್ಕಿ ಇವತ್ತು ಒಕ್ಕಲುತನ ಮಾಡೋರು ಇದ್ದಾರೆ ಇಲ್ಲ ಲೇಬರ್ ಕ್ಲಾಸ್ನವರು ಇದ್ದಾರೆ ಒಂದು ಗುಂಟೆ ಹೊಲನೂ ಇಲ್ಲ ಅವ್ರಿಗೆ ಬಟ್ ಇವತ್ತು ಅವ್ರಿಗೆ ಒಂದು ರಿಸರ್ವೇಷನ್ ಸಿಗಂಗಿಲ್ಲ ಒಂದು ಗುಂಟೆ ಹೊಲನೂ ಇಲ್ಲ ಅವ್ರಿಗೆ ಇರಾಕ್ ಮನಿ ಇಲ್ಲದಂತ ವ್ಯವಸ್ಥೆಗಳದವು ಅಂತ ವ್ಯವಸ್ಥೆ ಇದ್ದಂತ ಟೈಮ್ಲಿ ಕೂಡ ಅವ್ರು ಕಷ್ಟಪಟ್ಟು ಇವತ್ತು ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೆ 95-96% ಆದರೂ ಕೂಡ ಇವತ್ತೊಂದು ಹಾಸ್ಟೆಲ್ ಸಿಗಂಗಿಲ್ಲ ಇನ್ನು ಕಾಲೇಜ್ಗಳು ಸಿಗಂಗಿಲ್ಲ ಆಮೇಲೆ ಇನ್ನು ಪಾಪ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲಿಂದ ಸಿಗಕ್ಕೆ ಸಾಧ್ಯ ಇತ್ತು ಒಂದೊಂದು ಮೆಡಿಕಲ್ ಕಾಲೇಜ್ ಹೋಗ್ಬೇಕಾದ್ರೆ ನಾವು ಯಾವ್ದಾರು ಇದ್ರಾಗ ತೊಗೋಬೇಕಾದ್ರೆ 1 ಕೋಟಿ 30-40 ಲಕ್ಷ ದುಡ್ಡು ಕೊಡ್ಬೇಕಾಗುತ್ತೆ ಹೆಂಗೆ ಸಾಧ್ಯ ಐತಿ ಇವತ್ತು ಬಡವ್ರಿಗೆ ಹೆಂಗೆ ಸಾಧ್ಯ ಐತಿ ಈ ವ್ಯವಸ್ಥೆಯಲ್ಲಿ ಒಂದನೇದ್ಯತೆ ಎರಡನೇ ಆದ್ಯತೆ ನಮ್ಮದು ಎಲ್ಲ ಓವರ್ಆಲ್ ಲಿಂಗಾಯಿತು ಎಲ್ಲ ಸಬ್ ಕಾಸ್ಟ್ ನಮ್ಮ ಜಾತಿಯಲ್ಲಿ ಸಹಿತ ಒಂದು 99 ಸಬ್ ಕಾಸ್ಟ್ಗಳು 99 ಸಬ್ ಕಾಸ್ಟ್ಗಳನ್ನು OBCಗಳು ಇವತ್ತಿಗೂ ನಾವು ಸೆಂಟ್ರಲ್ OBCಯಲ್ಲಿ ಇಲ್ಲ ಸೆಂಟ್ರಲ್ OBCಯಲ್ಲಿ ಸೇರಿಸಬೇಕಂತೇಳಿ ನಮ್ಮ ಇವತ್ತು ಒತ್ತಾಯ ನಾವು ಇದು ಒಂದೇ ಸಮಾಜಕ್ಕಾಗಿ ಸೀಮಿತ ಅಲ್ಲ ಇಡೀ ಸಮಾಜವನ್ನೇ ಇವತ್ತು OBCಯಲ್ಲಿ ಸೇರಿಸಂತೇಳಿ ನಮ್ಮದು ಇವತ್ತು ಪಕ್ಷ ನಾವು ಒಬ್ಬ ಕಾಂಗ್ರೆಸ್ ಪಕ್ಷನಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ತಕ್ಷಣ ನಾವು OBC ಪಟ್ಟಿಯಲ್ಲಿ ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಂತೇಳಿ ನಾನು ಹೇಳ್ತೀನಿ.